ಇಲ್ಲೊಬ್ಬ ಡಾಕ್ಟರ್ನ ಎಡವಟ್ಟಿಗೆ ಒಬ್ಬ ಮಹಿಳೆ ನರಕಯಾತನೆ ಪಡುವಂತಾಗಿದೆ. ಹಲ್ಲು ನೋವಿಗೆಂದು ಆಸ್ಪತ್ರೆಗೆ ಬಂದವಳು ಇದೀಗ ಸ್ವಾಧೀನ ಕಳೆದುಕೊಳ್ಳುವಂತಾಗಿದೆ. ಹಲ್ಲು ನೋವಿಗೆ ಚಿಕಿತ್ಸೆ ನೀಡುವಾಗ ವೈದ್ಯ ಮಾಡಿದ ಎಡವಟ್ಟಿನಿಂದ ಮಹಿಳೆಯೊಬ್ಬರು ಕಳೆದ 2.5 ವರ್ಷದಿಂದ ನರಕ ಅನುಭವ ಎದುರಿಸುತ್ತಿದ್ದಾರೆ. ತಮಗಾದ ಅನ್ಯಾಯದ ಕುರಿತಂತೆ ಜಿಲ್ಲಾ ಗ್ರಾಹಕರ ವೇದಿಕೆ ಮೊರೆ ಹೋದ ಕುಟುಂಬಕ್ಕೆ ನ್ಯಾಯಾಲಯ ಪರಿಹಾರವನ್ನ ಕೊಡುವ ಕೆಲಸ ಮಾಡಿದೆ. 2021 ಫೆಬ್ರವರಿ 3ರಂದು ಚಾಮರಾಜನಗರದ ರಥಬೀದಿಯಲ್ಲಿರುವ ಗಿರಿಜಾ ಡೆಂಟಲ್ ಕೇರ್ನಲ್ಲಿ ಸುಕನ್ಯಾ ಎಂಬುವರು ಹಲ್ಲು ನೋವಿಗೆ ಚಿಕಿತ್ಸೆ ಪಡೆದುಕೊಂಡಿದ್ರು. ಹಲ್ಲು ನೋವಿನ ಚಿಕಿತ್ಸೆ ಪಡೆಯಲು ತೆರಳಿದ್ದ ಮಹಿಳೆ ಸುಕನ್ಯಾ ಅವರಿಗೆ ದಂತವೈದ್ಯ ಎಚ್ಎಸ್ ಮಂಜುನಾಥ್ ಚಿಕಿತ್ಸೆ ನೀಡಿದ್ರು. ಆದರೆ ದಂತವೈದ್ಯ ತಪ್ಪಾದ ಚಿಕಿತ್ಸೆಯಿಂದ ಸುಕನ್ಯಾ ಅವರು ದೇಹದ ಎಡಭಾಗ ಸ್ವಾಧೀನ ಕಳೆದುಕೊಂಡಿದ್ದಾರೆ. ವೈದ್ಯ ಎಚ್ಎಸ್ ಮಂಜುನಾಥ್ ಅವರು ಸುಕನ್ಯಾ ಅವರಿಗೆ ರೂಟ್ ಕೆನಲ್ ಚಿಕಿತ್ಸೆ ನೀಡುವ ಸಲುವಾಗಿ ಎಡದವಡಿಗೆ ಅನಸ್ಥೇಶಿಯಾ ಇಂಜೆಕ್ಷನ್ ನೀಡಿದ್ರು. ಆದರೆ ಡೋಸೇಜ್ ಹೆಚ್ಚಾಗಿ ನೀಡಿದ ಪರಿಣಾಮ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದ ಸುಕನ್ಯಾ ಅವರು 20 ದಿನ ಕೋಮಾಗೆ ಜಾರಿದ್ರು. ಕೋಮಾದಿಂದ ಎದ್ದ ಬಳಿಕ ಮಹಿಳೆಯ ದೇಹದ ಎಡಭಾಗ ಸಂಪೂರ್ಣ ಸ್ವಾಧೀನವೇ ಕಳೆದುಕೊಂಡಿತ್ತು. ಕಳೆದ 2.5 ವರ್ಷದಿಂದ ಮಾಡದ ತಪ್ಪಿಗೆ ಮಹಿಳೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಸುಕನ್ಯಾ ಅವರಿಗೆ ಆದ ಅನ್ಯಾಯದ ವಿರುದ್ಧ ಸುಕನ್ಯಾ ಅವರ ಪುತ್ರ ಸುಮನ್ ವೈದ್ಯರ ವಿರುದ್ಧ ಗ್ರಾಹಕರ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಪ್ರಕರಣದ ವಿಚಾರಣೆ ನಡೆಸಿ ಗ್ರಾಹಕರ ವೇದಿಕೆ ಆದೇಶ ನೀಡಿದೆ. ಚಿಕಿತ್ಸಾ ವೆಚ್ಚ ಸೇರಿ 9,24,605 ರೂಪಾಯಿ ದಂಡ ವಿಧಿಸಿ ಆದೇಶವನ್ನ ನೀಡಿದೆ.